ಒಂದಷ್ಟು ದಶಕಗಳಿಂದ ನಮ್ಮ ದೇಶದಲ್ಲಿ ಕಾರ್ಯ ನಡೆಸ್ತಾ ಇದೆ. ಭಾರತೀಯತೆಯನ್ನು ಸಾಹಿತ್ಯದಲ್ಲಿ ಗುರುತಿಸುವ ಮತ್ತು ಅದರ ಕುರಿತಾಗಿ ಅಧ್ಯಯನ ಅನುಸಂಧಾನಗಳನ್ನು ಮಾಡುವ ಉದ್ದೇಶದಿಂದ ಮತ್ತು ಸಾಹಿತ್ಯದಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಬೆಳೆಸುವ ದೃಷ್ಟಿಯಿಂದ ಈ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ. ಇದಕ್ಕೆ ದೇಶವ್ಯಾಪಿಯಾಗಿ ವಾಸ್ತವದಲ್ಲಿ ಒಂದು ಘಟಕಗಳ ಅಥವಾ ಸಮಿತಿಗಳ ಒಂದು ಅಸ್ತಿತ್ವ ನಿಧಾನವಾಗಿ ಬೆಳೆದು ಬಂದಿದೆ. ನಮ್ಮ ಕರ್ನಾಟಕದಲ್ಲಿ 2015ರಿಂದ ಇದು ರಚನೆಯಾಗಿ ನಡೀತಾ ಇದೆ. ಆಗ ದೊಡ್ಡರಂಗೇಗೌಡರು ಮುಂತಾದಂತ ಅಥವಾ ಚಂದ್ರಶೇಖರ್ ಅವರು ಇವರೆಲ್ಲದರಲ್ಲಿ ಕೆಲಸವನ್ನು ಮಾಡಿದರು. ಅನಂತರದ ದಿನಗಳಲ್ಲಿ ರಾಜ್ಯ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ಅಂದರೆ ನಮಗೆ ಈಗ ಸರಿಸುಮಾರು 2015ರಿಂದ 2023ರವರೆಗೆ 8 ವರ್ಷಗಳ ಇತಿಹಾಸ ಕರ್ನಾಟಕದಲ್ಲಿ ಇದೆ. ಭಾರತೀಯ ಭಾಷೆಗಳ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡುವ ಮತ್ತು ಅವುಗಳನ್ನು ಪ್ರೋತ್ಸಾಹಿಸುವ ಆ ಸಾಹಿತ್ಯಗಳಲ್ಲಿರುವ ಬೇರೆ ಬೇರೆ ಪ್ರಕಾರಗಳು ಅಂದರೆ ಜಾನಪದ ಇರ್ಬೋದು ಅಥವಾ ಶಿಷ್ಟ ಗ್ರಾಂಥಿಕ ಸಾಹಿತ್ಯಗಳಿರ್ಬೋದು ಮೌಖಿಕ ಪರಂಪರೆ ಇರ್ಬೋದು ಅದೇ ರೀತಿಯಲ್ಲಿ ಸಾಹಿತ್ಯದ ಒಳಗಿನ ವಿವಿಧ ಪ್ರಕಾರಗಳು ನಾವೆಲ್ಲ ಗುರುತಿಸಿದ ಹಾಗೆ ಕಾವ್ಯ ಕಾದಂಬರಿ ನಾಟಕ ಆಮೇಲೆ ಇತರ ಗದ್ಯ ಬರಹಗಳು ಇಂಥವುಗಳೆಲ್ಲವನ್ನು ಕೂಡ ಒಳಗೊಂಡಂತೆ ಇದರ ಚಟುವಟಿಕೆಗಳು ಕಾರ್ಯಗಳು ನಡೀತಾ ಇವೆ. ಈಗ ಪ್ರಸ್ತುತ ನಮ್ಮ ಪುತ್ತೂರಿನಲ್ಲಿ ಕಳೆದ ತಿಂಗಳಿನಿಂದ ಇದರ ಕಾರ್ಯಗಳು ಆರಂಭ ಆಗಿವೆ. ಇಂಥ ಒಂದು ಪರಿಷತ್ತು ಇರಬೇಕು ಎನ್ನುವಂತಹ ನೆಲೆಯಲ್ಲಿ ಜಿಲ್ಲೆಯ ಮತ್ತು ವಿಭಾಗದ ಪ್ರಮುಖರು ಇದನ್ನು ಇಲ್ಲಿ ಆರಂಭಿಸಿದ್ದಾರೆ. ಅದು ಪ್ರಸ್ತುತ ಅದರ ಜವಾಬ್ದಾರಿಯನ್ನು ಒಂದು ಸಮಿತಿಗೆ ವಹಿಸಿಕೊಟ್ಟಿದ್ದಾರೆ. ಆ ಸಮಿತಿಯಲ್ಲಿ ಹಿರಿಯರಾದ ಶ್ರೀಮಾನ್ ಅರ್ತಿಕಜಿಯವರಿದ್ದಾರೆ, ವಿವಿಅರ್ತಿಕಜಿಯವರಿದ್ದಾರೆ. ಅದೇ ರೀತಿಯಲ್ಲಿ ಅವರು ಗೌರವಾಧ್ಯಕ್ಷರು, ಅಧ್ಯಕ್ಷನಾಗಿ ಗಣರಾಜಪುರ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಕಾರ್ಯದರ್ಶಿಯಾಗಿ ಅಂಬಿಕಾ ಪದವಿಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಸತೀಶ್ ಹಿರ್ದೇವರಿದ್ದಾರೆ. ಹಾಗೆ ಒಂದು ಸಮಿತಿ ಇದೆ. ಇದು ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ತನ್ನ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ಬದ್ಧವಾಗಿದೆ. ಈಗಾಗಲೇ ನಾವು ಒಂದು ಉದ್ಘಾಟನಾ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮ, ಅದರ ಅನಂತರದಲ್ಲಿ ವಾಲ್ಮೀಕಿ ಜಯಂತಿಯ ಹಿನ್ನೆಲೆಯಲ್ಲಿ ಒಂದು ಪುತ್ತೂರು ತಾಲೂಕು ಮಟ್ಟದ ಪ್ರೌಢಶಾಲಾ ಮಕ್ಕಳಿಗಾಗಿ ರಾಮಾಯಣದ ಮೌಲ್ಯಗಳನ್ನು ಒಳಗೊಂಡ, ರಾಮಾಯಣದ ಕಥಾವಸ್ತುಗಳನ್ನು ಒಳಗೊಂಡ ವಿವಿಧ ಸ್ಪರ್ಧೆಗಳು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಮಾನ್ ನಾರಾಯಣ ಶೇವಿರೆ ಇವರಿಂದ ಒಂದು ಉಪನ್ಯಾಸ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ನಾವು ಪುತ್ತೂರಿನಲ್ಲಿ ನಡೆಸಿದ್ದೇವೆ. ಇದರ ಮುಂದಿನ ಹಂತವಾಗಿ ಕನಿಷ್ಠ ಒಂದು ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನಾದರೂ ಮಾಡಬೇಕು ಎನ್ನುವ ಉದ್ದೇಶವನ್ನು ಹೊಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ವಿವೇಕಾನಂದ ಮಹಾವಿದ್ಯಾಲಯದ ಆಡಳಿತ ಮಂಡಳಿ, ಅಲ್ಲಿನ ಕನ್ನಡ ವಿಭಾಗದ ಶ್ರೀ ಮನಮೋಹನ್ ಅವರು, ಅದೇ ರೀತಿಯಲ್ಲಿ ಪತ್ರಿಕೋದ್ಯಮ ವಿಭಾಗದವರು ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಮುಂದೆ ಬಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡಬಹುದು ಎನ್ನುವ ಉತ್ಸಾಹವನ್ನು ತೋರಿಸಿದರು. ಮತ್ತು ಏನು ಕಾರ್ಯಕ್ರಮ ಮಾಡುವುದು ನಮ್ಮದೊಂದು ಪ್ರಸ್ತಾವನೆ ಇದ್ದು ಕನಕದಾಸ ಜಯಂತಿ. ನಮ್ಮ ನಾಡು ಕಂಡ ಬಹಳ ದೊಡ್ಡ ಒಬ್ಬ ದಾರ್ಶನಿಕ ಕನಕದಾಸ. ಯಾಕೆಂದ್ರೆ ನಮ್ಮ ದೇಶದ ಒಂದು ಭಕ್ತಿ ಪರಂಪರೆಯಲ್ಲಿ 17ನೇ ಶತಮಾನದ ಆ ಭಕ್ತಿ ಪರಂಪರೆಯಲ್ಲಿ, ಭಕ್ತಿ ಪಂಥದಲ್ಲಿ ಬಹಳ ದೊಡ್ಡ ಒಂದು ಹೆಸರು ಕನಕದಾಸರು. ಒಂದು ಜೀವನವನ್ನೇ ಬದಲಿಸಬಲ್ಲ ಶಕ್ತಿ ಭಕ್ತಿಗಿದೆ ಎಂಬುದನ್ನು ತೋರಿಸಿಕೊಟ್ಟವರು. ಶ್ರೇಷ್ಠವಾದ ದಾರಿ ಯಾವುದು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು. ಆಲಯದಿಂದ ಬಯಲಿನೊಳಗೆ ತೆರೆದುಕೊಂಡವರು ಅಂತ ಕನಕದಾಸರನ್ನು ಹೇಳ್ತಾರೆ. ಅಂತಹ ಒಬ್ಬ ಮಹಾನ್ ಸಂತ ಮತ್ತು ಸಾಹಿತಿ. ಕೇವಲ ಕೀರ್ತನೆಗಳನ್ನು ಮಾತ್ರ ಅಲ್ಲ, ಅವರು ಅನೇಕ ಕಾವ್ಯಗಳನ್ನು ಕೂಡ ಬರೆದರು. ಮೋಹನ ತರಂಗಿಣಿ, ಅದೇ ರೀತಿಯಲ್ಲಿ ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಇತ್ಯಾದಿಗಳನ್ನೆಲ್ಲ ಬರೆದರು. ಹರಿಭಕ್ತಿ ಸಾರಗಳನ್ನೆಲ್ಲ ಬರೆದರು. ಕವಿಯೂ ಹೌದು, ಅದೇ ರೀತಿಯಲ್ಲಿ ಕೀರ್ತನಕಾರರು. ನಾಡಿನ ಉದ್ದಗಲದಲ್ಲಿ ಸಂಚಾರ ಮಾಡಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡದ ಉಡುಪಿ ಕೂಡ ಬಂದು ಅಲ್ಲಿ ಕೃಷ್ಣ ದರ್ಶನವನ್ನು ಮಾಡಿದ್ದಾರೆ ಅಂತೆಲ್ಲ ನಾವು ಕೇಳಿದ್ವಿ. ಅಂತಹ ಕನಕದಾಸರ ಒಂದು ಜಯಂತಿ ಉತ್ಸವ ಇದನ್ನು ನಡೆಸಬೇಕೆನ್ನುವ ಒಂದು ಕಲ್ಪನೆ, ಮತ್ತು ಅದರ ಜೊತೆಗೆ ಯುವ ಜನತೆಯನ್ನು ಇದರಲ್ಲಿ ಅಳವಡಿಸಿಕೊಳ್ಬೇಕು, ಅವರು ಇದರಲ್ಲಿ ತುಂಬ ಚಟುವಟಿಕೆಯನ್ನು ಪಾಲ್ಗೊಳ್ಬೇಕು ಎಂಬುದು ಈ ಕಾರ್ಯಕ್ರಮದ ಉದ್ದೇಶ. ಆ ಹಿನ್ನೆಲೆಯಲ್ಲಿ 30ರಂದು ನಾವು ಒಂದು ದಿನದ ವಿಚಾರ ಸಂಕಿರಣ ಅಂತ ವಿವೇಕಾನಂದ ಮಹಾವಿದ್ಯಾಲಯದ ಆವರಣದೊಳಗೆ ಏರ್ಪಡಿಸಿದ್ದೇವೆ. ವಿವೇಕಾನಂದ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಲ್ಲಿನ ಅಧ್ಯಾಪಕ ವರ್ಗ, ಅದೇ ರೀತಿಯಲ್ಲಿ ಆಡಳಿತ ಮಂಡಳಿಯ ಎಲ್ಲ ವರಿಷ್ಠರು ಇದಕ್ಕೆ ಬೇಕಾದ ಆಸರೆಯನ್ನು ಸಹಾಯವನ್ನು ಮಾಡ್ತೇವೆ ಅಂತ ಮುಂದೆ ಬಂದಿದ್ದಾರೆ.
ಒಂದು ದಿನದ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಒಂದು ಉದ್ಘಾಟನೆ ಅವಧಿ ಇರುತ್ತದೆ. ಆ ಉದ್ಘಾಟನೆ ಅವಧಿ ಅಧ್ಯಕ್ಷತೆಯನ್ನು ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಪತಿ ಕಲ್ಲುರಾಯ ಅವರು ವಹಿಸಿಕೊಡ್ತಾರೆ. ಅವರು ಉದ್ಘಾಟನೆ ಮಾಡುವವರಿದ್ದಾರೆ. ಅಧ್ಯಕ್ಷತೆಯನ್ನು ಸಮಿತಿಯ ಅಧ್ಯಕ್ಷನಾದ ನಾನೇ ವಹಿಸಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಉದ್ಘಾಟನೆಯ ಅವಧಿಯಲ್ಲಿ ಒಂದು ದಿಕ್ಸೂಚಿ ಭಾಷಣ ಅಂತ ಇಟ್ಟುಕೊಂಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಇದೇ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಗಣಪತಿ ಭಟ್ ಕೊಳಮರುವ ಇವರು ಮಾತಾಡ್ತಾರೆ, ದಿಕ್ಸೂಚಿ ಭಾಷಣ ಮಾಡ್ತಾರೆ. ಹಾಗೆ ಅನಂತರದಲ್ಲಿ ಉದ್ಘಾಟನಾ ಅವಧಿ ಮುಗಿದ ನಂತರ ಅಲ್ಲಿ ಒಂದು ವಿದ್ವತ್ ಗೋಷ್ಠಿ ಅಂತ ಇದ್ದೇವೆ. ಕನಕದಾಸರ ಚಿಂತನೆಯ ಕುರಿತಾಗಿ ಕನಕದಾಸರು ಅದೇ ರೀತಿ ಅದೇ ಕಾಲದಲ್ಲಿ ದಾಸಬರೇಂದ್ರರಾಗಿದ್ದ ಪುರಂದರದಾಸರು ಇವರಿಬ್ಬರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಕೀರ್ತನೆಗಳು ಅವರ ಸಾಹಿತ್ಯದ ಅರ್ಥಾನುಸಂಧಾನ ಎಂಬ ವಿಷಯದ ಮೇಲೆ ಡಾಕ್ಟರ್ ಶೇಷಕುಮಾರ್ ಎಂ ಕೆ ಇವರು ವಿವೇಕಾನಂದ ಮಹಾವಿದ್ಯಾಲಯದ ಸಂಸ್ಕೃತ ವಿಭಾಗದ ಮುಖ್ಯಸ್ಥರು ಕೂಡ ಅವರು ಒಂದು ಉಪನ್ಯಾಸವನ್ನು ಇಟ್ಟಿದ್ದಾರೆ. ಅದರ ಅಧ್ಯಕ್ಷತೆಯನ್ನು ಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯರಾದ ಪ್ರೊಫೆಸರ್ ವಿ ವಿ ಆರ್ ತಿಕೇಜಿಯವರು ವಹಿಸಲಿದ್ದಾರೆ. ಈ ವಿದ್ವತ್ ಗೋಷ್ಠಿಯ ಅನಂತರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಒಂದು ಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ವಿದ್ಯಾರ್ಥಿಗಳು ಕೀರ್ತನೆಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಕೀರ್ತನೆ ಬಿಡಿ ಕೀರ್ತನೆಯನ್ನು ಆಯ್ಕೆ ಮಾಡಿಕೊಂಡು ಅದರೊಳಗೆ ಒಂದು ಸೂಕ್ಷ್ಮವಾದ ಅನುಸಂಧಾನವನ್ನು ವಿದ್ಯಾರ್ಥಿಗಳು ನಡೆಸಿಕೊಳ್ಳಿದ್ದಾರೆ. ಇದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ನಮಗೆ ಹಿರಿಯರು ಅನುಸಂಧಾನ ಮಾಡುವುದು ಮತ್ತು ಉಪನ್ಯಾಸ ಮಾಡುವುದೇ ನಮಗೆ ಸಾಮಾನ್ಯ. ಆದರೆ ವಿದ್ಯಾರ್ಥಿಗಳು ಯುವ ಜನತೆ ಈ ಕೀರ್ತನ ಸಾಹಿತ್ಯದ ಕುರಿತಾಗಿ ಹೇಗೆ ಆಕರ್ಷಿತವಾಗಿದೆ ಮತ್ತು ಅದನ್ನು ಯಾವ ದೃಷ್ಟಿಯಿಂದ ಅನುಸಂಧಾನ ಮಾಡುತ್ತದೆ, ಅವಲೋಕನ ಮಾಡುತ್ತದೆ ಎನ್ನುವುದು ನಮಗೆ ಆ ಒಂದು ಮುಖ್ಯವಾದ ಗೋಷ್ಠಿಯಲ್ಲಿ ಬೆಳಕಿಗೆ ಬರಲಿದೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಅಂಬಿಕಾ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾಗಿರುವ ಸತೀಶ್ ಹಿರ್ದೇವರು ವಹಿಸಲಿದ್ದಾರೆ. ಅನಂತರ ಮಧ್ಯಾಹ್ನದ ಭೋಜನದ ನಂತರ ಅಪರಾಹ್ನ ಕೀರ್ತನೆಗಳ ಗಾಯನ ಕಾರ್ಯಕ್ರಮ ಇದೆ. ಇದು ಒಂದೂವರೆ ಗಂಟೆಗಳ ಕಾಲ ನಡೆಯುತ್ತದೆ. ವಿವೇಕಾನಂದ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೂಕ್ತ ಹಿಮ್ಮೇಳದೊಂದಿಗೆ ಈ ಕೀರ್ತನೆಗಳನ್ನು ಗಾಯನ ಮಾಡಲಿದ್ದಾರೆ. ಒಂದೂವರೆ ಗಂಟೆ ಕಾಲ ಈ ಕಾರ್ಯಕ್ರಮ ನಡೆಯುತ್ತದೆ. ಕೊನೆಯಲ್ಲಿ ಸಮಾರೋಪ ಸಮಾರಂಭ ಇದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶ್ರೀಪತಿ ಕಲ್ಲರಾಯ ಅವರೇ ವಹಿಸುತ್ತಾರೆ. ಅಭ್ಯಾಗತರಾಗಿ ಕಾಲೇಜಿನ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀ ಮುರಳೀಕೃಷ್ಣ ಚಳ್ಳಕಾರ ಅವರು ವಹಿಸಲಿದ್ದಾರೆ. ಸಮಾರೋಪ ಭಾಷಣವನ್ನು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಹರೀಶ್ ರೈ ಅವರು ವಹಿಸಲಿಕ್ಕಿದ್ದಾರೆ. ಅವರು ವಿಜಯವಾಣಿ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರು ಅಂದ್ರೆ ಮೂಲತಃ ಸುಬ್ರಹ್ಮಣ್ಯರು ಅವರು ಸಮಾರೋಪ ಭಾಷಣ ಮಾಡ್ತಾರೆ. ಇನ್ನೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಇದರೊಂದಿಗೆ ಈ ಒಂದು ದಾಸ ಪರಂಪರೆಯನ್ನು ಗೌರವಿಸುವ ದೃಷ್ಟಿಯಿಂದ ದಾಸ ಗೌರವ ಪ್ರಶಸ್ತಿ ಎನ್ನುವುದನ್ನು ನಾವು ಶ್ರೀ ರಾಮಕೃಷ್ಣ ಕಾಟಕುಕ್ಕೆ ಅವರಿಗೆ ನೀಡ್ತಾ ಇದ್ರು. ಅದರ ಉದ್ದೇಶ ಏನಂದ್ರೆ ಅವರು ಈಗಾಗಲೇ 4-5 ವರ್ಷಗಳ ಪೂರ್ವದಲ್ಲಿಯೇ ಅವರು ದಾಸ ದೀಕ್ಷೆಯನ್ನು ಹೊಂದಿದವರು. ಅಂದ್ರೆ ತನ್ನ ಜೀವನವನ್ನು ವೈರಾಗ್ಯದಿಂದ ನಡೆಸಬೇಕು ಮತ್ತು ದಾಸ ಸಾಹಿತ್ಯವನ್ನು ಪ್ರಚಾರ ಮಾಡುವುದನ್ನೇ ತನ್ನ ಜೀವನದ ಏಕೈಕ ಉದ್ದೇಶವನ್ನಾಗಿ ನಡೆಸಿಕೊಡಬೇಕೆನ್ನುವ ಉದ್ದೇಶಕ್ಕೆ ಅವರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ನಡುವಿನ ಒಬ್ಬ ವಿಶಿಷ್ಟ ವ್ಯಕ್ತಿ, ಎಲ್ಲರಿಗೂ ಅವರ ಪರಿಚಯ ಇದೆ ಮತ್ತು ಕೀರ್ತನೆಗಳ ಗಾಯನದ ಮೂಲಕವಾಗಿ ಮತ್ತು ಅದರ ಧ್ವನಿಮುದ್ರಿಕೆಗಳ ಮೂಲಕವಾಗಿ ನಾಡಿನಾದ್ಯಂತ ಜನಪ್ರಿಯರಾಗಿರುವುದು ಅಂತಹ ಒಬ್ಬ ಮಹನೀಯರನ್ನು ದಾಸಗೌರವ ಪ್ರಶಸ್ತಿಯೊಂದಿಗೆ ಗೌರವಿಸಬೇಕು ಎನ್ನುವ ಉದ್ದೇಶ ಕೂಡ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇದೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಬೇಕು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ